ನೀವು ಸುಮ್ಮನೆ ಇರ್ತೀರಾ ಅಂದ್ರೆ ನಾನು ಸುಮ್ಮನೆ ಇರಕ್ ಆಗೋದಿಲ್ಲ. ಅರುಗೆ ನಿಮ್ಗೆ ಮೋಸ ಆಗ್ತಿದೆ. ನೀವಿಲ್ಲ ಅಂದ್ರೆ ಮನೆಯವರೆಲ್ಲ ಬೀದಿಲಿ ಬಿದ್ದಿರ್ತಾರೆ. ಯಾಕೆ ಮನೇಲಿ ಯಾರಿಗೂ ಗೊತ್ತಿಲ್ವಾ ನಿಮ್ಮಿಂದಾನೆ ಬಿಸ್ನೆಸ್ ನಡೀತಾ ಇರೋದು ಅಂತ? ಮತ್ತೆ ಸರಿಯಾದ ಪಾಲ್ ಕೊಡ್ಲಿ ಬಿಡಿ, ಇದು ನನ್ನ ಸ್ವಯಾರ್ಜಿತ ಆಸ್ತಿ ಅಂತ ತಾತ ಹೇಳ್ತಾ ಇದ್ದಾರೆ ತಾನೆ. ಯಾಕೆ ಅವ್ರಿಗೆ ಗೊತ್ತಿಲ್ವಾ ಈ ಬಿಸ್ನೆಸ್ನ ಕಷ್ಟಪಟ್ಟು ಬೆಳೆಸಿರೋದು ನೀವು ಅಂತ? ಇವಾಗ ನಿಮ್ಮನ್ನೇ ಮೂಲೆ ಗುಂಪು ಮಾಡಿ ಆಸ್ತಿನ ಎಲ್ಲರಿಗೂ ಹಂಚುತ್ತಾ ಇದ್ರೆ ಏನರ್ಥ? ನೀನಿಲ್ಲಿ ಮೊಮ್ಮಗು ಬೇಕು ಅನ್ನೋ ಕನಸು ಕಾಣ್ತಾ ಇದೀಯ, ಆದರೆ ನಿನ್ನ ಮಗನ ಜೀವ ಗಟ್ಟಿ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ನಿನ್ನ ಮಗನಿಗೆ ಈಗ ಯಮಗಂಡ ಕಾಲ ನಡೀತಿದೆ ತಾಯಿ. ಆ ಶ್ರೀರಾಮನಿಗೂ ಬಿಡದಿರೋ ಆ ಕೆಟ್ಟ ಕಾಲ, ಅದೇ ಕೆಟ್ಟ ಕಾಲ ಈಗ ನಿನ್ನ ಮಗನಿಗೆ ಬಂದಿದೆ. ನಿನ್ನ ಮಗನ ಜೀವಕ್ಕೆ ಅಪಾಯ ಇದೆ ತಾಯಿ. ಜಾತಕದ ಪ್ರಕಾರ ವಿನಾಯಕನಿಗಿರೋ ದೋಷ ಪರಿಹಾರಕ್ಕೆ 1 ವರ್ಷ ಅವನು ವನವಾಸ ಅನುಭವಿಸಲೇಬೇಕು. ಒಳ್ಳೇದಾಗುತ್ತೆ ಅಂದ್ರೆ ನೀನ್ ವಿನು ಜೊತೆ ಹೋಗದೆ ಸರಿ ಅಲ್ವಾ? ವನವಾಸ ಮುಗಿಯೋ ತನಕ ನನ್ ವಿನುನ ಚೆನ್ನಾಗಿ ನೋಡ್ಕೋಬೇಕಾಗಿರೋ ಕೆಲ್ಸ ನಿಂದು. ನಾನು ನಿನ್ನ ಹತ್ರ ನನ್ನ ಫೀಲಿಂಗ್ ಹೇಳ್ಕೊಳ ಅಂದ್ರೆ ನೀನು ಆ ಪಂಡಿತರ ತರಾನೆ ಅಮ್ಮನ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದೀಯ. ಇಡೀ ಜಗತ್ತೇ ಹೇಳಿದ್ರು ನಾನು ಅಮ್ಮನ್ ಬಿಟ್ಟು ದೂರ ಹೋಗಲ್ಲ, ಬೇಕಾದ್ರೆ ಜೀವ ಬಿಡ್ತೀನಿ. ಅಮ್ಮನ್ನ ಯಾವತ್ತೂ ಒಂಟಿ ಮಾಡಲ್ಲ. ಅಯ್ಯೋ ದೇವ್ರೆ, ನಾನು ಏನು ಪಾಪ ಮಾಡಿದ್ದೀನಿ? ಯಾಕೆ ನನ್ನ ಮಗನಿಗೆ ಹೀಗಾಗ್ತಿದೆ? ಅರು ಅರು ಸಮಾಧಾನ ಮಾಡ್ಕೋ, ಅರು ಅಳ್ಬೇಡ, ಸಮಾಧಾನ ಮಾಡ್ಕೋ. ಅರೋಕ್ಕ, ಹತ್ರ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀ ಸ್ವಲ್ಪ ಸುಮ್ಮನೆ ಇರು. ಪಂಡಿತ್ರೆ, ದೇವ್ರ ಪೂಜೆಗೂ ಬಗ್ದೇ ಇರುವಂಥ ಯಮಗಂಡ ಕಾಲನ, ಅದಕ್ಕೇನಾದ್ರೂ ಪರಿಹಾರ ಅನ್ನೋದಿರುತ್ತಲ್ವಾ? ಸ್ವಲ್ಪ ನೋಡಿ ಹೇಳಿ. ನಿಮಗೆ ಗೊತ್ತಿದ್ರೆ ನೀವೇ ಹೇಳಿ, ನನ್ನನ್ನು ಯಾಕೆ ಕರೆಸಿದ್ರಿ? ಸರಿ, ನಾನು ಹೊರಡ್ತೀನಿ. ಪಂಡಿತ್ರೆ, ದಯವಿಟ್ಟು ಕ್ಷಮಿಸಿ, ಎದ್ದೋಗ್ಬೇಡಿ. ಸವಿತಾ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಇದು ನಮ್ಮ ಮನೆತನ ಕಾಪಾಡಬೇಕಾಗಿರೋ ಟೈಮ್. ನೀವು ಹೇಳಿ ಪಂಡಿತ್ರೆ. ಆ ಯಮ ವಿನಾಯಕ ನೆತ್ತಿ ಮೇಲೆ ಕೂತಿದ್ದಾನೆ, ಅದಕ್ಕೆ ಗುಂಡು ಬಿದ್ದಿದ್ದು, ಪೊಲೀಸ್ ನೆರಕಲ್ಲಿ ಒದೆ ತಿಂದಿದ್ದು. ಅಪಘಾತಗಳೆಲ್ಲ ನಡೀತಾ ಇರೋದು. ವಿನು ಮತ್ತು ಅವನ ಹೆಂಡತಿ ಈಗಿಂದಿಗಲೇ ಮನೆ ಬಿಟ್ಟು ಹೋಗದೆ ಇದ್ರೆ ನಿಮ್ಗೆಲ್ಲ ವಿನಾಶ ಕಾದಿದೆ, ನಿಮ್ ಬಿಸ್ನೆಸ್ ಮುಳುಗೋಗತ್ತೆ, ನಿಮ್ ಹಣ ಕರ್ಗೋಗತ್ತೆ, ಎಲ್ರು ಬೀದಿಗೆ ಬರ್ತೀರಾ. ಸ್ಟಾಪ್ ಇಟ್. ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಗಂಡಾಂತರದಿಂದ ಹೊರಗೆ ಬಂದು ನಿಮ್ಗಳ ಜೀವನ ಚೆನ್ನಾಗಾಗೋದು ನಮ್ಮ ಮುಖ್ಯ ಕಡೆ. ವನವಾಸಕ್ಕೆ ಹೋಗ್ಬಿಡು. ಹೊರಟೋಗುವಿನ.
ಕಣ್ಣ ಬೆಳಕಲ್ಲಿ ಬದುಕಿನ್ನು ತಾರಾವಳಿ ನಿನ್ನೆ ಕೂಗಿ ಕರೆ ವಾಸೆಯು ಬಿಡುವಿಲ್ಲದೆ ಜೊತೆ ಸೇರಿ ನಲಿವಾಸೆಯು ದೂರಾಗದೆ ಬಾ ಗಂಗಾ, ಬೇಗ ಬಾ. ಇವತ್ ಗಂಗಾ ಬರ್ತ್ಡೇ ಅಂತ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ ಗಂಗಾಗೆ ಮರು ಹುಟ್ಟ ಬಂದಿದ್ ದಿನ, ಎಲ್ಲರು ಗಂಗಾಗ್ ವಿಶ್ ಮಾಡಿ. ಅಲ್ಲ, ರೀಸನ್ ಏನ್ ಅನ್ನೋದ ಗೊತ್ತಿಲ್ಲ, ವಿಶ್ ಮಾಡಂದ್ರೆ ಹೆಂಗ್ ಮಾಡೋನು? ಹೌದಲ್ವಾ, ವಾಡೆ ಹಿರಿಯರೆಲ್ಲ ಸೇರಿ ಗಂಗಾಗ್ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮನೆ ಹತ್ತತ್ರ ಬಂದ್ಬಿಟ್ವಿ, ನಾಲ್ಕು ಹೆಜ್ಜೆ ಎತ್ಕೋಬಿಡ್ಲಾ? ಏನ್ ಬೇಸರ ಮಾಡ್ಕೋಬಿಡಿ, ನನ್ನ ನಿಮ್ ಮಗ ಅನ್ಕಳಿ. ತೇರ್ ಯಾಕಪ್ಪಯ್ಯ, ನನ್ನ ಅವನ ನಾನೇ ನನ್ನ ಕೈಯಾರೆ ಎತ್ಕೋಬತ್ತೀನಿ, ಬನ್ನಿ. ಈ ಓಲೆನ ಇವಳು ಧರಿಸ್ಬೇಕು. ಇದನ್ನ ನೀನ್ ಹಾಕೊಂಡಿದ್ರೆ ನಾನು ಇಲ್ಲಿಂದಾನೇ ಅಲ್ಲಿರೋದನ್ನ ನಿಯಂತ್ರಿಸ್ಬೋದು. ಈಗ ಮೊದಲನೇ ಸ್ಪರ್ಧಿಯಾಗಿ ಕುಮಾರಿ ಹಿರಣ್ಮಯಿ. ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇವ್ಳು ಆಡ್ತಿರೋ ಏನಾದ್ರು ಮಾಡಪ್ಪ. ಮಾಡ್ತೀನಿ ಇರೋಳ್ಗೆ. ಸಹಾಯಕ್ಕೆ ಬಂದ ನಾಗರಾಣಿಯನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಪರಶಿವನು ನಮ್ಮನ್ನ ಕ್ಷಮಿಸೋದಿಲ್ಲ. ನಾಗರಾಣಿನ ಬಿಡಿಸೋ ಪ್ರಯತ್ನದಲ್ಲಿ ನನ್ನ ಜೀವ ಹೋದ್ರೂ ಸಹ ನಾನು ಸಂತೋಷವಾಗಿ ಕಣ್ಮುಚ್ಚುತ್ತೀನಿ. ನೀನು ನನ್ನ ದಿಗ್ಬಂಧನದಲ್ಲಿ ಬಂದಿಯಾದ ಮೇಲೆ ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನ ಬಿಡಿಸೋದಕ್ಕಾಗೋದಿಲ್ಲ. ಯಾರಿಲ್ಲ ಕರೆ ಇಲ್ಲ ಅಂದ್ರೆ ನಾಗಮಣಿನೂ ಇಲ್ಲ. ಅಡುಗೆ ಮಾಡಿದವರು ಊಟ ಯಾವಾಗ ಮಾಡೋದು? ನಿಮ್ದೆಲ್ಲ ಆಗ್ಲಿ, ಆಮೇಲೆ ಮಾಡ್ತೀನಿ. ನಾನು ಊಟ ಮಾಡಬೇಕು ಅಂತ ಎಷ್ಟು ಕನ್ಸರ್ನ್ ಋಷಿ ನಿನಗೆ. ಇವತ್ತು ಭೀಮನ ಅಮಾವಾಸ್ಯ ಅಲ್ವಾ, ನೀನೇ ನನಗೊಂದು ತುತ್ತು ತಿನ್ಸು, ಆಮೇಲೆ ನಾನು ಊಟ ಮಾಡ್ತೀನಿ. ಕಮಲಿ ಅವರೇ, ತಗೊಳ್ಳಿ, ಸ್ವೀಟ್ ತಿನ್ನಿ, ಸುಸ್ತು ಕಮ್ಮಿ ಆಗುತ್ತೆ. ಹ್ಞೂ, ಜ್ಯೋತಿ, ನಾನು ನಿನ್ನಂಗೆ ಅನ್ಕೊಂಡಿದ್ದೆ. ತಪ್ಪನ್ನ ತಪ್ಪು ಅಂತ ಖಂಡಿಸಿ ಕಲ್ತಿರೋ ಪಾಠದ ಅನುಭವ ಇಟ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಯ್ತಾ ಇದ್ದೆ. ಆದ್ರೆ ಈ ಒಂದ್ ಎರಡು ದಿನದಲ್ಲಿ ನಾನ್ ಮಾಡ್ತಿರೋ ತಪ್ಪೇನು ಅಂತ ಅನ್ನಿಸ್ತಾ ಇದ್ದೆ ರೇವತಿ. ಅಂತದ್ದೇನಾಯ್ತು? ನಂಗೆ ಯಾಕೋ ಇವ್ರು ಬದ್ಲಾಯ್ತವ್ರೆ ಅಂತ ಅನ್ನಿಸ್ತಾ ಇದೆ. ಸ್ವಾಮೀಜಿಗಳು ಕೊಟ್ಟಿದ್ದ ತಗಡನ ಎಲ್ಲಿ ಹೂತಾಕಿದ್ದು ಅಂತ ಹೇಳಿದ್ದು? ಇದೇ ಇಲ್ಲೇ ಇದೇ ಜಾಗದಲ್ಲಿ. ಇಲ್ಲ, ಆ ತಗಡಿರೋವರೆಗೂ ನಮ್ಗೆ ಯಾವ ತೊಂದ್ರೆನೂ ಆಗಿರ್ಲಿಲ್ಲ. ನೀನೇನಾದ್ರೂ ಈಗ ಅದನ್ನ ತೆಗೆದ್ರೆ ನಮಗೆ ತೊಂದರೆ ಆಗೋದಂತೂ ಗ್ಯಾರಂಟಿ. ನಾವು ಆಲ್ರೆಡಿ ಚಿತ್ರನ ಆತ್ಮನ ಬಾಟ್ಲಲ್ಲಿ ಬಂದಿಸಿ ಕೆರೆಗೆ ಎಸೆದಾಗಿದೆ. ಏ ಚಿತ್ರ, ನಾಲ್ಕು ತಗಡನ ತೆಗ್ದಿದ್ದೀನಿ, ಈಗ ನೀನು ಧೈರ್ಯವಾಗಿ ಮನೆಗೆ ಬರ್ಬೋದು.